ನಮ್ಮ ಪ್ರೀತಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಚಾನಲ್ಗೆ ಸುಸ್ವಾಗತ ನಾವಿವತ್ತು ಮಸಾಲೆ ದೋಸೆ ಹೇಗೆ ಮಾಡೋದಂತ ತೋರಿಸ್ತೀವಿ ಬನ್ನಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನನ್ನು ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇವಾಗ ಮಸಾಲೆ ದೋಸೆಗೆ ಫಸ್ಟ್ ಆಲೂಗೆಡ್ಡೆ ಪಲ್ಯ ಮಾಡ್ಕೊಂತ ಇದ್ದೀವಿ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೆ ಬೇಕಾಗಿರುವ ಸಾಮಗ್ರಿಗಳು ನಾನು ದೊಡ್ಡಾಗಿ ಹೆಚ್ಕೊಂಡಿರೋ ಆಲೂಗೆಡ್ಡೆನ ಒಂದ್ ಬೌಲಲ್ಲಿ ತಗೊಂಡಿದ್ದೀನಿ ಒಂದ್ ಕಪ್ ಈರುಳ್ಳಿ ನಾಲ್ಕು ಮೆಣ್ಸಿನ್ಕಾಯಿನ ಅಡ್ಡಡ್ಡ ಹೆಚ್ಕೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದ್ ಕಪ್ ಕಾಯಿ ತುರಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಈಗ ಆಲೂಗೆಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀವಿ ನಾನು ಹೆಚ್ಚಿಟ್ಟಿರೋ ಆಲೂಗೆಡ್ಡೆನ ಕುಕ್ಕರಲ್ಲಿ ಹಾಕೊಂಡಿದ್ದೀನಿ ಈಗ ಅದಕ್ಕೆ ನೀರು ಹಾಕೊತಾ ಇದ್ದೀನಿ ನಾನಿಲ್ಲಿ ಆಲೂಗಡ್ಡೆ ಲೆವೆಲ್ಗಿಂತ ನೀರನ್ನ ಒಂದು ಸ್ವಲ್ಪ ಜಾಸ್ತಿ ಹಾಕೊತೀನಿ ಅಂತಂದರೆ ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕೊತೀನಿ ನಾನು ಈ ರೇಂಜಲ್ಲಿ ನೀರು ಹಾಕೊತಾ ಇದ್ದೀನಿ ನೋಡಿ ನೀರನ್ನ ಹಾಕೊಂಡಾದ್ಮೇಲೆ ನಾನು ಇವಾಗ ಉಪ್ಪು ಹಾಕೊತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಪುಡಿ ಉಪ್ಪಾದರೂ ಹಾಕೊಬೋದು ಉಪ್ಪು ಹಾಕಾದ್ಮೇಲೆ ನಾನು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ಕ್ಲೋಸ್ ಮಾಡಾದ್ಮೇಲೆ ನಾನು ವಿಷಲ್ ಇಡ್ತಾ ಇದ್ದೀನಿ ವಿಷಲ್ ಇಟ್ಟಾದ್ಮೇಲೆ ಬೇಯಕ್ಕೆ ಬಿಡ್ತಾ ಇದ್ದೀನಿ ಎರಡು ವಿಷಲ್ ಕೂಗಾದ್ಮೇಲೆ ಗ್ಯಾಸ್ನ ಆಫ್ ಮಾಡ್ತೀನಿ ಕುಕ್ಕರಲ್ಲಿರೋ ಏರೆಲ್ಲ ಹೋಗೋಕ್ಕೆ ಹತ್ತು ನಿಮಿಷ ಆಗೇ ಬಿಡ್ತೀನಿ ಕುಕ್ಕರ್ ಅಲ್ಲಿರೋ ಏರ್ ಹೋದ್ಮೇಲೆ ವಿಷಲ್ ತೆಗೆದು ಕುಕ್ಕರ್ ಲಿಡ್ ನ ಓಪನ್ ಮಾಡ್ತೀನಿ ಇವಾಗ ಕುಕ್ಕರ್ ಅಲ್ಲಿರೋ ಏರೆಲ್ಲ ಹೋಗಿದೆ ನಾನು ಕುಕ್ಕರ್ನ ಓಪನ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ಬೋದು ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಕುಕ್ಕರಲ್ಲಿರೋ ನೀರೆಲ್ಲ ಬಸ್ಕೊತೀನಿ ಕುಕ್ಕರಲ್ಲಿರೋ ನೀರೆಲ್ಲ ಬಸ್ಕೊಂಡಾದ್ಮೇಲೆ ಆಲೂಗೆಡ್ಡೆ ಮಾತ್ರ ಇದೆ ನೋಡಿ ಈಗ ನಾನು ಆಲೂಗೆಡ್ಡೆ ಸಿಪ್ಪೆನ ಬಿಡಿಸ್ಕೊತೀನಿ ನೋಡಿ ಈ ಥರ ಆಲೂಗೆಡ್ಡೆ ಮೇಲ್ಗಡೆ ಇರೋ ಸಿಪ್ಪೆನ ತಕ್ಕೊತಾ ಇದ್ದೀನಿ ಈ ತರ ಆಲೂಗೆಡ್ಡೆ ಸಿಪ್ಪೆನ ತೆಗೆದಿಟ್ಕೋಬೇಕು ಅದೇ ತರ ಎಲ್ಲ ಆಲೂಗೆಡ್ಡೆನೂ ಸಿಪ್ಪೆನೂ ತೆಗೆದಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದಿಟ್ಕೊಂಡಾದ್ಮೇಲೆ ಎಲ್ಲ ಆಲೂಗೆಡ್ಡೆನೂ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಎರಡೆರಡು ಓಲ್ಡ್ನ ಮಾಡ್ಕೊತಾ ಇದ್ದೀನಿ ನಾನು ಮಾಡ್ಕೊತಾ ಇದ್ದೀನಲ್ಲ ಅದೇ ಥರ ಎಲ್ಲ ಆಲೂಗಡ್ಡೆನೂ ಸ್ಮ್ಯಾಶ್ ಮಾಡ್ಕೊಳ್ಳಿ ನಾನು ಎಲ್ಲ ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಬಾಂಡ್ಲಿ ತಗೊಂಡು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಾದ್ಮೇಲೆ ಸಾಸಿವೆನ ಬಾಂಡ್ಲಿಗೆ ಹಾಕೊತಾ ಇದ್ದೀನಿ ಸಾಸಿವೆ ಹಾಕಾದ್ಮೇಲೆ ಒಂದು ಟೂ ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ ಈಗ ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ ಜೀರಿಗೆ ಹಾಕೊಂಡಾದ್ಮೇಲೆ ಕರ್ಬೇನ ಸೊಪ್ಪು ಹಾಕೊತಾ ಇದ್ದೀನಿ ಕರ್ಬೇನ ಸೊಪ್ಪು ಹಾಕೊಂಡಾದ್ಮೇಲೆ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಆಯಿಲಲ್ಲಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತೀನಿ ನೀವು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಈ ಥರ ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ನೋಡಿ ಇವಾಗ ಆನಿಯನ್ ಎಲ್ಲ ಆಲ್ಮೋಸ್ಟು ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಉಪ್ಪು ಹಾಕೊತಾ ಇದ್ದೀನಿ ನಾನು ಉಪ್ಪನ್ನ ಸ್ವಲ್ಪ ಹಾಕೊತಾ ಇದ್ದೀನಿ ಯಾಕೆ ಅಂತಂದರೆ ಆಲೂಗೆಡ್ಡೆಗೆ ಆ ಉಪ್ಪು ಹಾಕಿದ್ನಲ್ಲ ಅದಕ್ಕೆ ಸ್ವಲ್ಪ ಅರಸಿನ ಹಾಕೊತಾ ಇದ್ದೀನಿ ಅರಸಿನ ಹಾಕಾದ್ಮೇಲೆ ಎಲ್ಲದನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ನಾನು ಕಾಯಿ ಹಾಕೊತಾ ಇದ್ದೀನಿ ನೀವು ಕಾಯಿ ಬೇಕಿದ್ರೆ ಹಾಕೊಬೋದು ಇಲ್ಲ ಅಂತಂದರೆ ಹಾಕೊಂಡಲೇನು ಇರ್ಬೋದು ಕಾಯಿ ಹಾಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಇದ್ದೀನಿ ಕಾಯಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ಫ್ರೈ ಆದಮೇಲೆ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಆಲೂಗೆಡ್ಡೆನ ಹಾಕೊತಾ ಇದ್ದೀನಿ ಆಲೂಗೆಡ್ಡೆ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ಹೊತ್ತು ಆಲೂಗೆಡ್ಡೆ ಪಲ್ಯನ ಬೇಯಿಸಿ ಈಗ ಆಲೂಗೆಡ್ಡೆ ಪಲ್ಯ ರೆಡಿ ಆಗಿದೆ ನೋಡಿ ಈಗ ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ನಾನು ದೋಸೆ ಹಿಟ್ಟು ತಗೊಂಡಿದ್ದೀನಿ ಇಲ್ಲಿ ನಾನು ದೋಸೆ ತವನ ಕಾಯಕ್ಕೆ ಇಟ್ಟಿದ್ದೀನಿ ದೋಸೆ ತವ ಕಾದ್ಮೇಲೆ ನಾನು ಹಿಟ್ಟು ತಗೊಂಡಿದ್ನಲ್ಲ ದೋಸೆ ಇಟ್ಟ ಅದನ್ನ ದೋಸೆ ಒಯ್ತೀನಿ ನಾನು ಇವಾಗ ಮೀಡಿಯಂ ಫ್ಲೇಮಲ್ಲಿಟ್ಟು ದೋಸೆ ಹೊಯ್ತಾ ಇದ್ದೀನಿ ದೋಸೆ ಹಾಕಾದ್ಮೇಲೆ ನಾನು ನಂದಿನಿ ತುಪ್ಪ ತಗೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಸುತ್ತ ತುಪ್ಪನ ಚೆನ್ನಾಗಿ ಹಾಕ್ಕೊತೀನಿ ತುಪ್ಪ ಹಾಕಾದ್ಮೇಲೆ ಕೆಂಪು ಚಟ್ನಿ ಇತ್ತಲ್ಲ ಕೆಂಪು ಚಟ್ನಿನ ದೋಸೆ ಮೇಲೆ ಹಾಕೊತಿದ್ದೀನಿ ಸುತ್ತ ಕೆಂಪು ಚಟ್ನಿನ ಚೆನ್ನಾಗಿ ಹಚ್ಕೊತಾ ಇದ್ದೀನಿ ಚಟ್ನಿ ಹಚ್ಕೊಂಡಾದ್ಮೇಲೆ ನಾನು ಆಲೂಗೆಡ್ಡೆ ಪಲ್ಯ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡಿದ್ದೀನಿ ಸಾಕಾದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ತೀನಿ ಟೂ ಮಿನಿಟ್ಸ್ ಆದಮೇಲೆ ಲಿಡ್ನ ಓಪನ್ ಮಾಡ್ತೀನಿ ಮಾಡ್ತೀನಿಕ್ಕೆ ದೋಸೆ ಎತ್ತೋ ಸ್ಪೂನಲ್ಲಿ ದೋಸೆನ ತಕ್ಕೊತೀನಿ ಒಂದು ಕಡೆ ಕ್ಲೋಸ್ ಮಾಡಿಕೊಂಡು ನಾನು ಅದನ್ನು ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡ್ತೀನಿ ಇವಾಗ ಮಸಾಲೆ ದೋಸೆ ರೆಡಿಯಾಗಿದೆ ತಿಂದು ಸವಿಯಿರಿ ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನನ್ನು ಒತ್ತಿ ನೀವು ನಮ್ಮನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಅಲ್ಲೂ ಕೂಡ ಫಾಲೋ ಮಾಡಿದ್ರು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಸಪೋರ್ಟ್ ಮಾಡಿ